ಎಲ್ಲರಿಗೂ ನಮಸ್ಕಾರ. ನಾನು ಪ್ರಿಯಾ, ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಇವತ್ತಿನ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ತುಂಬಾ ಜನ ಕೇಳಿರುವಂತಹ ಪ್ರಶ್ನೆ. ಮ್ಯಾಮ್, ವೈಟ್ ಹೇರ್ ಇದೆ ನನಗೆ ತುಂಬಾನೇ, ಬ್ಲ್ಯಾಕ್ ಆಗಬೇಕು, ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಮ್ಯಾಮ್, ನನಗೆ ನಾಳೆ ಫಂಕ್ಷನ್ ಇದೆ, ನಾಳೆ ಒಳಗಡೆ ನನಗೆ ವೈಟ್ ಹೇರ್ ಏನಿದೆ ಅದು ಫುಲ್ ಬ್ಲ್ಯಾಕ್ ಆಗಬೇಕು. ಇಂಥವರಿಗೆ ನಾನು ಸಿಂಪಲ್ ಆಗಿರೋ ಮನೆ ಮದ್ದನ್ನ ಹೇಳ್ತೀನಿ, ಹೇರ್ ಕಲರ್ ಮಾಡಿ, ಇದು ಬೆಸ್ಟು. ಮ್ಯಾಮ್, ನನಗೆ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಂಗೆ ಒಳ್ಳೆ ರಿಸಲ್ಟ್ ಬೇಕು, ಮತ್ತು ನ್ಯಾಚುರಲ್ ಆಗಿರಬೇಕು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತಂದರೆ ಅಂಥವರಿಗೆ ಈ ಟಿಪ್ಸು. ಏನಿಲ್ಲ, ಮೊದಲನೇದಾಗಿ ಜಾಸ್ತಿ ನೀರನ್ನ ಕುಡಿಬೇಕು ನೀವು. ಪ್ರತಿದಿನ 3-4 ಲೀಟ್ರಷ್ಟು ನೀರು ಕುಡಿಬೇಕು. ನೀರಿಗೂ ವೈಟ್ ಹೇರಿಗೂ ಸಂಬಂಧ ಇಲ್ಲ, ಬಟ್ ಹೆಲ್ದಿಯಾಗಿರೋ ಹೇರ್ ಮತ್ತು ಹೆಲ್ದಿಯಾಗಿರೋ ಸ್ಕಿನ್ ಬೇಕು ಅಂದರೆ ನೀವು ಜಾಸ್ತಿ ನೀರು ಕುಡಿಬೇಕು, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ನೀವು ಊಟದಲ್ಲಿ ತರಕಾರಿನ ಚೆನ್ನಾಗಿ ತಿನ್ನಬೇಕು. ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಅದನ್ನು ತೆಗೆದು ಸೈಡಿಗೆ ಇಡಬೇಡಿ ಯಾವುದೇ ಕಾರಣಕ್ಕೂ. ಚೆನ್ನಾಗಿ ನೀವು ಅದನ್ನು ತರಕಾರಿ ಸೊಪ್ಪನ್ನ ಆಹಾರದಲ್ಲಿ ನೀವು ಮೈಂಟೈನ್ ಮಾಡಲೇಬೇಕು ಅದನ್ನು. ಅದ್ರ ಜೊತೆಗೆ ನೀವು ಯಾವಾಗಲೇ ಎಣ್ಣೆನ ಅಪ್ಲೈ ಮಾಡಬೇಕು, ತಲೆಗೆ ಹೇರ್ ಮಸಾಜ್ ಅಂದರೆ ಆಯಿಲ್ ಮಸಾಜ್ ಮಾಡಬೇಕು ಅಂತಂತಂದರೆ, ನೀವು ಆಯಿಲ್ನ ಸ್ವಲ್ಪ ಕಾಯಕ್ಕಿಡಿ. ಅದಕ್ಕೆ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು, ಎಲ್ಲರಿಗೂ ಗೊತ್ತು ಒಗ್ಗರಣೆ ಕರ್ಬೇವಿನ ಯೂಸ್ ಮಾಡ್ತಾರೆ, ಅದ್ರ ಕಹಿ ಅದು ಬೇರೆ, ಅದು ಬೇವಿನ ಸೊಪ್ಪು, ಇದು ಕರ್ಬೇವಿನ ಸೊಪ್ಪು, ಇದು ಒಗ್ಗರಣೆಗೆ ಯೂಸ್ ಮಾಡೋವಂಥದ್ದು. ನೀವು ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೆಗೆದು ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಅಂದರೆ ಆ ಎಲೆಗಳೆಲ್ಲ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಎಣ್ಣೆನ ಕ್ಲೀನಾಗಿ ಇಳಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಬೇಕು, ಒಂಚೂರು ಉಗುರು ಬೆಚ್ಚಗಾಗಬೇಕು. ಅದನ್ನು ನೀವು ಬುಡದಿಂದ ಕೂದು ತುದಿವರೆಗೂ ಅಪ್ಲೈ ಮಾಡಿ, ಓವರ್ ನೈಟ್ ಅಥವಾ 3-4 ಅವರ್ಸ್ ಬಿಟ್ಬಿಟ್ಟು ನೀವು ನಾರ್ಮಲಾಗಿ ಯಾವ ರೀತಿಯಾಗಿ ಹೇರ್ ವಾಶ್ ಮಾಡ್ತೀರೋ, ಅಂದರೆ ನೀವು ಯಾವ ಶ್ಯಾಂಪು, ಯಾವ ಸೋಪು, ಯಾವ ಕಂಡೀಷ್ನರ್ನ ಯೂಸ್ ಮಾಡ್ತೀರೋ ಅದೇ ರೀತಿಯಾಗಿ ನೀವು ಹೇರ್ ವಾಶ್ ಮಾಡ್ತಾ ಬನ್ನಿ. ಅದರ ಜೊತೆಗೆ ವಾರಕ್ಕೆ ಒಂದು ಸಲ ನೀವು ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದ್ರ ಹೇರ್ ಮಾಸ್ಕ್ ಅಂತಂದರೆ ಕರ್ಬೇವಿನ ಸೊಪ್ಪಿನ ಹೇರ್ ಮಾಸ್ಕ್. ಸ್ವಲ್ಪ ಒಂದು ಮಿಕ್ಸಿ ಜಾರಿಗೆ ನಿಮ್ಮ ಹೇರ್ ಲೆಂತ್ನ ನೋಡ್ಕೊಳ್ಳಿ, ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಕರ್ಬೇವಿನ ಸೊಪ್ಪು ಬೇಕಾಗುತ್ತೋ ಅಷ್ಟನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿಲಿ ಮಿಕ್ಸಿ ಮಾಡ್ಕೊಳ್ಳಿ. ಅಂದರೆ ತುಂಬ ಸ್ಮೂತ್ ಬೇಡ, ಸ್ವಲ್ಪ ರಫಾಗೇ ಇರಲಿ, ಯಾಕೆಂದರೆ ನಿಮ್ಮ ತಲೆ ಕೂದಲಿಗೆ ಅದು ಕ್ಲೀನಾಗಿ ಅಂಟಬೇಕಲ್ವ. ಹಾಗಾಗಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಮೊಸರು ಹಾಕೋಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೂದಲು ಬುಡದಿಂದ ಕೂದಲು ತುದಿವರೆಗೂ ಅಪ್ಲೈ ಮಾಡಿಬಿಟ್ಟು ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಹೇರ್ ವಾಶ್ ಮಾಡ್ತೀಯೋ ಈ ರೀತಿಯಾಗಿ ಮಾಡ್ತಾ ಬನ್ನಿ. ವಾರಕ್ಕೆ ಒಂದು ಸಲ ಹೇರ್ ಮಾಸ್ಕ್, ಅಂದರೆ ವಾರಕ್ಕೆ 2 ಸಲ ನೀವು ಹೇರ್ ಆಯಿಲ್ ಅಪ್ಲೈ ಮಾಡಲೇಬೇಕು. ಅದು ಕರ್ಬೇವಿನ ಸೊಪ್ಪಿನ ಹೇರ್ ಆಯಿಲ್ ಅಂದರೆ ಹೇಳಿದ್ನಲ್ಲ ಇವಾಗ, ಆಯಿಲ್ನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಕುದ್ದ ಮೇಲೆ ಅದನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡ್ತಾ ಬಂದರೆ 100% ನಿಮ್ಮ ವೈಟ್ ಹೇರ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನೀವು ಊಟದಲ್ಲಿ ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ತಿನ್ನಬೇಕು. ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು 3-4 ಎಲೆಗಳನ್ನ ಕಿತ್ತು ಬಾಯಿಲಿ ಹಗ್ದು ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು, ನಿಮಗೆ ಬೇಗ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಬ್ಯೂಟಿ ಟಿಪ್ಸ್ನ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.